ಚೇತರಿಕೆ ಕಂಡ ಖಾದಿ ಗ್ರಾಮೋದ್ಯೋಗ ರಾಷ್ಟ್ರೀಯ ಧ್ವಜಕ್ಕೆ ಹೆಚ್ಚಿದ ಬೇಡಿಕೆ ಇಲ್ಲಿನ ಬೆಂಗೇರಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಸ್ಥೆಯಲ್ಲಿ ಈ ಬಾರಿ ರಾಷ್ಟ್ರಧ್ವಜಗಳ ಧ್ವಜಗಳ ಬೇಡಿಕೆ ತುಸು ಚೇತರಿಕೆ ಕಂಡಿದೆ ಕೋವಿಡ್ ಎರಡನೇ ಅಲೆಯ ಅಬ್ಬರ ತೆಗೆದ ನಂತರ ಸಂಸ್ಥೆಯ ವಹಿವಾಟು ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇದುವರೆಗೆ ತೊಂಬತ್ತೆರಡು ಲಕ್ಷ ಮೌಲ್ಯದ ವಿವಿಧ ಅಳತೆಯ ಧ್ವಜಗಳು ಮಾರಾಟವಾಗಿವೆ ಕಳೆದ ವರ್ಷ ಕೋವಿಡ್ನಿಂದಾಗಿ ವಹಿವಾಟು ಪಾತಾಳಕ್ಕೆ ಕುಸಿದಿತ್ತು ಕಾರ್ಮಿಕರಿಗೆ ವೇತನ ಪಾವತಿಸಲಾಗದ ಸ್ಥಿತಿ ಒದಗಿ ಬಂದಿತ್ತು ರಾಷ್ಟ್ರಧ್ವಜ ತಯಾರಿಕೆಗಾಗಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾನ್ಯತೆ ಪಡೆದಿರುವ ಏಕೈಕ ಸಂಸ್ಥೆಯಾಗಿದ್ದು ಧ್ವಜ ಮಾರಾಟದಿಂದಲೇ ವಾರ್ಷಿಕ ಎರಡು ಕೋಟಿಗೂ ಹೆಚ್ಚು ಆದಾಯ ಬರುತ್ತಿತ್ತು ಆದರೆ ಕಳೆದ ವರ್ಷ ಕೇವಲ ಐವತ್ತಾರು ಲಕ್ಷದ ಉತ್ಪನ್ನ ಮಾರಾಟವಾಗಿತ್ತು ಆದರೆ ಈಗ ಸ್ವಲ್ಪ ಚೇತರಿಕೆ ಕಂಡಿದೆ ಅಲ್ಲದೆ ದೆಹಲಿ ಗುಜರಾತ್ನಿಂದ ಹೆಚ್ಚಿನ ಬೇಡಿಕೆ ಬಂದಿದ್ದು ಕೋವಿಡ್ ನಿಂದಾಗಿ ಬಂದ್ ಆಗಿದ್ದ ಶಿಕ್ಷಣ ಸಂಸ್ಥೆಗಳು ಈ ಸಲ ತೆರೆದಿವೆ ಸರ್ಕಾರಿ ಕಚೇರಿಗಳಿಂದಲೂ ಎಂದಿನಂತೆ ಬೇಡಿಕೆ ಬಂದಿದೆ ಹೊರ ರಾಜ್ಯಗಳ ಪೈಕಿ ದೆಹಲಿ ಮತ್ತು ಗುಜರಾತ್ ರಾಜ್ಯಗಳು ಅತಿ ಹೆಚ್ಚು ಅಂದ್ರೆ ಇಪ್ಪತ್ತು ಲಕ್ಷ ಮೌಲ್ಯದ ಧ್ವಜಗಳನ್ನ ಖರೀದಿಸಿವೆ ದೆಹಲಿಯ ಖಾದಿ ಭಂಡಾರದಿಂದ ಸಂಸತ್ತು ಮತ್ತು ವಿದೇಶಗಳಲ್ಲಿರುವ ಭಾರತದ ರಾಯಭಾರಿ ಕಚೇರಿಗಳಿಗೆ ಧ್ವಜ ಪೂರೈಕೆಯಾಗುತ್ತದೆ ಮಹಾರಾಷ್ಟ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶ ಗೋವಾ ಪಂಜಾಬ್ ಬಿಹಾರ ಹರಿಯಾಣ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ರಾಜಸ್ಥಾನ ಸಿಕ್ಕಿಂ ಛತ್ತೀಸ್ಗಢ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬೇಡಿಕೆ ಬಂದಿರುವುದು ಸಮಾಧಾನ ತಂದಿದೆ ಒಟ್ಟಲ್ಲಿ ಕೋವಿಡ್ ಬಳಿಕ ಸಂಸ್ಥೆಯ ಧ್ವಜದ ವಹಿವಾಟು ಚೇತರಿಕೆಯ ಆದಿ ಸಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಹಣಕಾಸು ವರ್ಷದಲ್ಲಿ ಇದುವರೆಗೆ ತೊಂಬತ್ತೆರಡು ಲಕ್ಷ ವಹಿವಾಟು ನಡೆದಿದೆ ಬರುವ ಜನವರಿಯ ಗಣರಾಜ್ಯೋತ್ಸವಕ್ಕೂ ಮಾರಾಟ ಮತ್ತಷ್ಟು ಪ್ರಗತಿ ಕಾಣಬಹುದು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡನೇ ಆಗಸ್ಟ್ ಹದಿನೈದಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾಗಲಿದೆ ಈ ಸಂದರ್ಭವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷವಾಗಿ ಆಚರಿಸುವ ಸಾಧ್ಯತೆ ಇರುವುದರಿಂದ ತ್ರಿವರ್ಣ ಧ್ವಜಗಳಿಗೆ ಹೆಚ್ಚಿನ ಬೇಡಿಕೆ ಬರಲಿದೆ ದಾಖಲೆಯ ವಹಿವಾಟು ಸಹ ನಡೆಯುವ ನಿರೀಕ್ಷೆ ಇದೆ ಕರ್ನಾಟಕ ಟಿವಿ ಹುಬ್ಬಳ್ಳಿ